ಎಸ್, ಬಹಳ ದೊಡ್ಡ ಚರ್ಚೆ ನಡೀತಾ ಇತ್ತು. ಒಂದಂತೂ ನಿಜ, ರಾಜಕೀಯ ಆಂತರಿಕ ವಿಚಾರದಲ್ಲಿ, ರಾಜಕೀಯ ಆಂತರಿಕ ಸುದ್ದಿಗಳಲ್ಲಿ ಅಮೋಕ್ ಟಿವಿಯೇ ಮತ್ತೊಂದು ಬಾರಿ ಅಗ್ರಸ್ಥಾನಕ್ಕೆ ಏರಿರುವಂಥದ್ದು. ಸ್ಥಳೀಯ ಒಂದು ರಾಜಕೀಯಕ್ಕೆ ನಾವೇ ನಂಬರ್ ಒನ್ ಅನ್ನುವಂಥ ಒಂದು ಸಂದೇಶ ಏನಾಗಿತ್ತು ಅದು ಇವತ್ತು ಮತ್ತೊಮ್ಮೆ ಸಾಬೀತಾಗಿದೆ. ನಾವು ಹೇಳ್ತಾ ಇದ್ವಿ ಗೌರಿಶಂಕರ್ ಕಾಂಗ್ರೆಸ್ ಸೇರ್ತಾರೆ, ಕಾಂಗ್ರೆಸ್ ಸೇರ್ತಾರೆ ಅಂತ. ಬಹಳಷ್ಟು ಜನ ನೆಗೆಟಿವ್ ಕಮೆಂಟ್ಗಳನ್ನು ಹಾಕ್ತಾ ಇದ್ರಿ, ಫೇಕ್ ಸುದ್ದಿ ಅಂತ, ಇಲ್ಲ ಇದಾಗಲ್ಲ ಯಾವುದೇ ಕಾರಣಕ್ಕೂ ಅಂತ, ಕಾಂಗ್ರೆಸ್ ಸೇರೋದು ಹಸಿ ಸುಳ್ಳು ಅಂತ. ಆದರೆ ರಾಜಕೀಯ ಆಂತರಿಕವಾಗಿ ಅದನ್ನು ಅಧ್ಯಯನ ಮಾಡಿ ಮೂಲ ಮಾಹಿತಿಯನ್ನು ತೆಗೆದುಕೊಂಡು ಸುದ್ದಿ ಪ್ರಸಾರ ಮಾಡುವಂಥ ಅಮೋಕ್ ಟಿವಿಗೆ ಬಹಳ ಒಂದು ದೊಡ್ಡ ಪ್ರಮಾಣದಲ್ಲಿ ಈಗ ವಿಶ್ವಾಸ ವ್ಯಕ್ತ ಆಗ್ತಾ ಇದೆ ಗೌರಿಶಂಕರ್ ಕಾಂಗ್ರೆಸ್ ಸೇರ್ಪಡೆ ವಿಚಾರಕ್ಕೆ. ಕೊನೆಗೂ ಈಗ ಸ್ವತಃ ಮಾಜಿ ಪ್ರಧಾನಿ ದಳಪತಿ ದೇವೇಗೌಡರು ಮೌನ ಮುರಿದಿದ್ದಾರೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ಏನ್ ಹೇಳಿದ್ದಾರೆ ಹಾಗಾದ್ರೆ ದೇವೇಗೌಡರು? ಎಸ್, ಗೌರಿಶಂಕರ್ ಕಾಂಗ್ರೆಸ್ ಸೇರ್ಪಡೆ ವದಂತಿಗೆ ಸ್ವತಃ ಮಾಜಿ ಪ್ರಧಾನಿ ದೇವೇಗೌಡರೇ ಮೌನ ಮುರಿದಿದ್ದಾರೆ. ಮಾಜಿ ಶಾಸಕ ಗೌರಿಶಂಕರ್ ಮೇಲೆ ಅಸಮಾಧಾನ ಹೊರ ಹಾಕಿದ್ದಾರೆ ಈಗ ದಳಪತಿ. ಗೌರಿಶಂಕರ್ ಕಾಂಗ್ರೆಸ್ ಸೇರೋ ಚರ್ಚೆಗೆ ಕೊನೆಗೂ ಮೌನ ಮುರಿದಿದ್ದಾರೆ. ಗೌರಿಶಂಕರ್ ಕಾಂಗ್ರೆಸ್ಗೆ ಹೋಗಲು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಸ್ವತಃ ಅವ್ರ ಬಾಯಿಂದಲೇ ಈಗ ಆ ಮಾತು ಬಂದಿರುವಂಥದ್ದು. ಕಳೆದ ದಿನ ಏನು JDS ಮಹತ್ವದ ಸಭೆ, ಕಾರ್ಯಕರ್ತರ ಸಭೆ ನಡೀತು. ಈ ಸಭೆಯಲ್ಲಿ ಗೌರಿಶಂಕರ್ ಭಾಗವಹಿಸಿರಲಿಲ್ಲ. ದಯಮಾಡಿ ಪಕ್ಷ ಬಿಡಬೇಡಪ್ಪ, ಯಾವುದೇ ಕಾರಣಕ್ಕೂ ಪಕ್ಷ ಬಿಡುವಂಥ ಯೋಚನೆ ಮಾಡಬೇಡಪ್ಪ ಅಂತ ದೇವೇಗೌಡರು ಮನವಿ ಮಾಡಿದ್ದಾರೆ. ಯಾಕೆಂದರೆ ಪ್ರತಿ ಬಾರಿಯೂ ಕೂಡ ಕ್ಷೇತ್ರಕ್ಕೆ ಕರೆದಾಗ, ಅವ್ರ ಪರ ಗೌರಿಶಂಕರ್ ಪರ ಮತಯಾಚನೆ ಕರೆದಾಗ ದೇವೇಗೌಡರು ವೀಲ್ ಚೇರಲ್ಲಿ ಬಂದಿದ್ದಾರೆ ಕ್ಷೇತ್ರಕ್ಕೆ, ವೀಲ್ ಚೇರಲ್ಲಿ. ಇದನ್ನು ಬಹಳ ಪ್ರಮುಖವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಅದನ್ನು ಕೂಡ ಸ್ವತಃ ದುಃಖದ ರೀತಿಯಲ್ಲೇ ಹೇಳಿದ್ರು, ನಾನು ಏನು ತಪ್ಪು ಮಾಡಿದ್ದೀನಿ, ನಾನು ಯಾರಿಗೇನು ದ್ರೋಹ ಮಾಡಿದ್ದೀನಿ, ಇವತ್ತು ಬಿದ್ದಿರ್ಬೋದು, ಇವತ್ತು ಬಿದ್ದಿರ್ಬೋದು, ನಾಳೆ ಎದ್ದೇಳ್ತೀವಿ. ಅವರ ಒಂದು ಧ್ಯೇಯವಾಕ್ಯವೇ ಮೊನ್ನೆ ನಡೆದಂಥ JDS ಸಭೆಯಲ್ಲಿತ್ತು, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ಆದರೆ ಎಲ್ಲ ಒಂದು ಕಡೆ ಈ ರೀತಿ ಪಕ್ಷ ಬಿಡುವ ಯೋಚನೆಗಳಿದ್ದಾವಲ್ಲ, ನಾವೇನು ದ್ರೋಹ ಮಾಡಿದ್ದೀವಿ ಅನ್ನುವಂಥ ಮಾತನ್ನ, ದುಃಖದ ಮಾತನ್ನ ದೇವೇಗೌಡರು ಹೊರಹಾಕಿದ್ದಾರೆ. ಯಾಕೆ ಹೊರ ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ನೋಡೋದಾದರೆ, ಗೌರಿಶಂಕರ್ ಯಾಕೆ ಈ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, JDS BJP ಲೋಕಸಭೆಗೆ ಮೈತ್ರಿ ಆಗುತ್ತೆ. ಮೈತ್ರಿ ಆದಂಥ ಸಂದರ್ಭದಲ್ಲಿ ನಾನು ಸುರೇಶ್ ಗೌಡರ ಜೊತೆ ಹೇಗೋಗ್ಲಿ, ಸುರೇಶ್ ಗೌಡರು ನನಗೆ ರಾಜಕೀಯದಲ್ಲಿ ಬದ್ಧವೈರಿ, ಇವ್ರ ಜೊತೆ ನಿಂತ್ಕೊಂಡು ನಾನು ಮತಯಾಚನೆ ಮಾಡೋಕ್ಕಾಗುತ್ತಾ, ಇವ್ರ ಜೊತೆ ನಾನು ಹೊಂದಾಣಿಕೆ ಮಾಡ್ಕೊಂಡು ಹೋಗೋಕ್ಕಾಗುತ್ತಾ, ಇದು ನನಗೆ ಬೇಕಾಗಿಲ್ಲ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಈಗ ಗೌರಿಶಂಕರ್ ಅವರು ಪಕ್ಷ ತೊರೆಯೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಕ್ಷೇತ್ರದಲ್ಲಿ ಸ್ವತಃ ಅವರ ಕಾರ್ಯಕರ್ತರುಗಳೇ ಮಾತನಾಡ್ತಾ ಇರುವಂಥದ್ದು ಅಮೋಕ್ ಟಿವಿಗೆ ಇನ್ನಿಲ್ಲದಂಥ ತಾವು ಸಮೇತ, ಗೌರಿಶಂಕರ್ ಸಾವು ಸಮೇತ ನನಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ದೀರಾ, ಯಾಕಪ್ಪ ಇಂಥ ಫೇಕ್ ಸುದ್ದಿಗಳನ್ನು ಮಾಡ್ತೀರಾ, ಯಾಕಪ್ಪ ಯಾರು ಹೇಳಿದ್ದು ನಿಮಗೆ ಅಂತ. ಅದೇ ದೇವೇಗೌಡರಿಗೆ ಯಾರು ಹೇಳಿದ್ದು? ಅಮೋಕ್ ಟಿವಿ ಪ್ರಶ್ನೆ ಮಾಡ್ತಾ ಇದ್ದೀರಾ, ಓಕೆ, ನೀವು ನಮಗೆ ಏನು ಹೇಳಿಲ್ಲ, ಓಕೆ, ದೇವೇಗೌಡರು ಹೇಗೆ ಹೇಳಿದ್ರು ಮತ್ತೆ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ, ಕಾಂಗ್ರೆಸ್ಗೆ ಹೋಗೋ ಯೋಚನೆ ಮಾಡ್ತಾ ಇದ್ದಾರೆ ಅಂತ ದೇವೇಗೌಡರೇ, ಸ್ವತಃ ಮಾಜಿ ಪ್ರಧಾನಿಗಳು, ದೊಡ್ಡ ಮಟ್ಟಿನ ಕರುನಾಡ ಅನುಭವ ಉಳ್ಳ ರಾಜಕಾರಣಿ, JDSನ ಕಟ್ಟಿ ಬೆಳೆಸಿದಂಥವ್ರು, JDSನ ಸಂಸ್ಥಾಪಕರೇ ಈ ಮಾತನ್ನು ಹೇಳಿರುವಂಥದ್ದು ಅಮೋಕ್ ಟಿವಿ ಅಲ್ಲ. ಗೌರಿಶಂಕರ್ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಸ್ವತಃ ದೇವೇಗೌಡರೇ ಈ ಮಾತನ್ನು ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ದೇವೇಗೌಡರು ಏನ್ ಹೇಳಿದ್ದಾರೆ ಕೇಳಿಸ್ಕೊಂಬರೋಣ. ನಮ್ಮ ಇವನು ಗ್ರಾಮಾಂತರದ ಸದಸ್ಯ ಸೋತಿದ್ದಾನೆ, ಅವನೇನು ಕಾಂಗ್ರೆಸ್ಗೆ ಹೋಗ್ಬೇಕು ಅಂತ ಯೋಚನೆ ಮಾಡಿದ. ನಮ್ಮ ಇವನು ಗ್ರಾಮಾಂತರದ ಸದಸ್ಯ ಸೋತಿದ್ದಾನೆ, ಅವನೇನು ಕಾಂಗ್ರೆಸ್ಗೆ ಹೋಗ್ಬೇಕು ಅಂತ ಯೋಚನೆ ಮಾಡಿದ. ನಮ್ಮ ಇವನು ಗ್ರಾಮಾಂತರದ ಸದಸ್ಯ ಸೋತಿದ್ದಾನೆ, ಅವನೇನು ಕಾಂಗ್ರೆಸ್ಗೆ ಹೋಗ್ಬೇಕು ಅಂತ ಯೋಚನೆ ಮಾಡಿದ. ಎಸ್, ಸ್ವತಃ ದೇವೇಗೌಡರು ಮಾತನಾಡ್ತಾ ಇದ್ರು ಮೊನ್ನೆ ನಡೆದಂಥ ಬೃಹತ್ JDS ಕಾರ್ಯಕರ್ತರ ಸಭೆಯಲ್ಲಿ.
ಈ ಮಾತನ್ನು ಅವ್ರು ಹೇಳಿದಂಥದ್ದು. ಗೌರಿಶಂಕರ್ ತುಮಕೂರು ಗ್ರಾಮಾಂತರದ ಮಾಜಿ ಶಾಸಕ, ಕಾಂಗ್ರೆಸ್ಗೆ ಹೋಗೋ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೇನು ನಾನು ದ್ರೋಹ ಮಾಡಿದ್ದೀನಿ? ಅವ್ರು ಕರೆದಾಗೆಲ್ಲ ಅವ್ರ ಕ್ಷೇತ್ರಕ್ಕೆ ಹೋಗಿದ್ದೀನಿ, ವೀಲ್ ಚೇರಲ್ಲಿ ಹೋಗಿ ಅವ್ರನ್ನ ಅವರ ಪರ ಪ್ರಚಾರ ಮಾಡಿದ್ದೇನೆ. ಈ ನಿರ್ಧಾರ ಯಾಕಪ್ಪ? ಕಾಂಗ್ರೆಸ್ಗೆ ಹೋಗೋ ಯೋಚನೆ ಮಾಡಬೇಡಪ್ಪ ಅನ್ನುವಂಥ ಮನವಿಯನ್ನು ದೇವೇಗೌಡರು ಈಗ ಸಾರ್ವಜನಿಕವಾಗಿಯೇ ಮುಂದೆ ಇಟ್ಟಿರುವಂಥದ್ದು. ಬಹಳಷ್ಟು ಈ ವಿಡಿಯೋ ವೈರಲ್ ಆಗ್ತಾ ಇದೆ ಈಗ ಕ್ಷೇತ್ರದಲ್ಲಿ. ಅಮೋಕ್ ಟಿ ವಿ ಮೊದಲೇ ಬ್ರೇಕ್ ಮಾಡಿತ್ತು, ಈ 3 ತಿಂಗಳ ಹಿಂದೆಯೇ ಬ್ರೇಕ್ ಮಾಡಿತ್ತು, ಕಳೆದ 1 ತಿಂಗಳಿಂದೆಯೂ ಬ್ರೇಕ್ ಮಾಡಿತ್ತು, ಈ ವಾರದ 3ನೇ ದಿನ ಹಿಂದೆ ಬ್ರೇಕ್ ಮಾಡಿತ್ತು. ಈಗಲೂ ಕೂಡ ಹೇಳ್ತಾ ಇದ್ದೇವೆ, ಬ್ರೇಕ್ ಮಾಡಿದಂಥ ಸುದ್ದಿ ಯಾವುದೇ ಕಾರಣಕ್ಕೂ ಸುಳ್ಳಲ್ಲ. ದೇವೇಗೌಡರ ಬಾಯಲ್ಲೇ ಈಗ ಬಂದಿದೆ. ಇನ್ನ ಏನು ಯೋಚನೆ ಮಾಡ್ತಾರೆ? ಯಾಕೆಂದರೆ ಅವ್ರದ್ದು ತಪ್ಪು ಅನ್ನೋದಕ್ಕಾಗಲ್ಲ, ಇವ್ರದ್ದು ತಪ್ಪು ಅನ್ನೋದಕ್ಕಾಗಲ್ಲ. ಈಗ ಸುರೇಶ್ ಗೌಡ್ರ ಜೊತೆ ಈಗ BJP ಬದ್ಧ ವೈರಿ ಇರಬೇಕಾದ್ರೆ ಕ್ಷೇತ್ರದಲ್ಲಿ ಮೈತ್ರಿ ಮಾಡ್ಕೊಂಡು ಹೋಗೋದಕ್ಕಾಗಲ್ಲ ಯಾವುದೇ ಕಾರಣಕ್ಕೂ. ಅವರಷ್ಟೇ ಬದ್ಧ ವೈರಿಗಳಾಗಿ ನಡ್ಕೊಳ್ಬೇಕಾಗುತ್ತೆ ರಾಜಕೀಯವಾಗಿ. ಅದಕ್ಕಾಗಿ ಅವರು ಬೇರೆ ನಿರ್ಧಾರ ತೆಗೆದುಕೊಳ್ಬಹುದು, ತೆಗೆದುಕೊಳ್ಳದಲ್ಲೇ ಇರಬಹುದು, ಎರಡೂ ಕೂಡ ಆಗ್ಬೋದು. ಯಾವುದು ಸತ್ಯ ಆಗಿರಲ್ಲ, ಯಾವುದು ಅಷ್ಟೇ ಅನ್ನುವಂಥದ್ದಾಗಿರಲ್ಲ, ಅವ್ರ ಮನಸ್ಸು ಯಾವಾಗ ಬೇಕಾದರೂ ಬದಲಾಗ್ಬೋದು. ಒಟ್ಟಾರೆ ಕಾಂಗ್ರೆಸ್ಗೆ ಹೋಗುವಂಥ ಯೋಚನೆ ಮಾಡಿರೋದಂತೂ ಸತ್ಯ ಅಂತ ಸ್ವತಃ ದೇವೇಗೌಡರು ಹೇಳಿದ್ದಾರೆ, ಕಾರ್ಯಕರ್ತರು ಹೇಳಿದ್ದಾರೆ, ನಾವು ಕೂಡ ಮೊದಲೇ ಹೇಳಿದ್ದೀವಿ. ನೋಡೋಣ ಅವರ ಒಂದು ವೈಯಕ್ತಿಕ ಯೋಚನೆಗೆ ಬಿಟ್ಟಂಥದ್ದು, ರಾಜಕೀಯವಾಗಿ ಅವರು ಯಾವ ಭವಿಷ್ಯವನ್ನು ರೂಪಿಸ್ಕೊಳ್ತಾರೆ ಅಥವಾ ರಾಜಕೀಯವಾಗಿ ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ಅದನ್ನು ಕೂಡ ನಾವೇ ಬ್ರೇಕ್ ಮಾಡ್ತೀವಿ.